ನಾಳೆಯಿಂದ ಚಿಕ್ಕೋಡಿ ಓಪನ್, ಸ್ವಯಂ ಲಾಕ್ಡೌನ್ ಮುಕ್ತಾಯ. ವ್ಯಾಪಾರಸ್ಥರು ಎಂದಿನಂತೆ ಅಂಗಡಿ ಮುಂಗಟ್ಟು ಆರಂಭ ಮಾಡಬಹುದು. ಪುರಸಭಾ ಆವರಣದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಈ ನಿರ್ಧಾರ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡಲು ಮುಖಂಡ ಜಗದೀಶ್ ಕವಟಗಿಮಠ್ ಸಲಹೆ. ನಾಳೆಯಿಂದ ಚಿಕ್ಕೋಡಿ ಅನ್ಲಾಕ್. ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತ ಚಿಕ್ಕೋಡಿ ನಗರ ಒಂದು ವಾರಗಳ ಕಾಲ ಬಂದ್ ಮಾಡಲಾಗಿತ್ತು. ಆದರೆ ಇಂದು ಪುರಸಭೆಯಲ್ಲಿ ನಡೆದ ಸಾರ್ವಜನಿಕರ ಸಭೆಯಲ್ಲಿ ನಾಳೆಯಿಂದ ಚಿಕ್ಕೋಡಿ ಓಪನ್ ಆಗುತ್ತದೆ, ಸ್ವಯಂ ಲಾಕ್ಡೌನ್ ಮುಕ್ತಾಯವಾಗುತ್ತದೆ. ವ್ಯಾಪಾರಸ್ಥರು ಎಂದಿನಂತೆ ಅಂಗಡಿ ಮುಂಗಟ್ಟು ಆರಂಭ ಮಾಡಬಹುದು ಎಂಬ ನಿರ್ಧಾರ ತೆಗೆದುಕೊಂಡರು. ಸಾಮಾಜಿಕ ಅಂತರ ಕಾಪಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡಲು ಮುಖಂಡ ಜಗದೀಶ್ ಕವಟಗಿಮಠ್ ಸಲಹೆ ನೀಡಿದರು. ವ್ಯಾಪಾರದ ಭರಾಟೆಯಲ್ಲಿ ಕೊರೋನಾ ರೋಗದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದೆಂದು ಕವಟಗಿಮಠ್ ತಿಳಿಸಿದರು. ಸರ್ಕಾರದ ಲಾಕ್ಡೌನ್ ಹಾಗೂ ಜನತಾ ಲಾಕ್ಡೌನ್ ಮಾಡಲು ಸಹಕಾರ ನೀಡಿದ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸಿದರು. ಉಲ್ಬಣ ಆಗೋದನ್ನ ತಡೆಯಕ್ ಸಾಧ್ಯ ಆಗುತ್ತೆ. ಒಂದ್ ಕಡೆ ಆರ್ಥಿಕ ಮುಗ್ಗಟ್ಟನ ಬಡವ್ರದ ಕಾಯಿಪಲ್ಲೆ ಮಾರಾಟಗಾರದ ಇಂಥದ್ದೆಲ್ಲಾರ್ದು ಚಿಂತನೆ ಮಾಡಲಾಗ ನಮ್ಮ ಮುನ್ಸಿಪಾಲಿಟಿ ಸದಸ್ಯರ ಅಭಿಪ್ರಾಯ ಸ್ಪಷ್ಟ ಬಂದದ. ಜನರ ಈಗ ರಿಕ್ಷಾ ಡ್ರೈವರ್ ಇಂಥವ್ರೆಲ್ಲಾರ್ದು ಸಾಮಾನ್ಯ ಮಂದಿದ ಒಂದು ಅಭಿಪ್ರಾಯ ತಗೊಳ್ಳಾಗಿ ಅವ್ರ ಆರ್ಥಿಕ ಸ್ಥಿತಿ ಭಾಳ ಗಂಭೀರ ಐತಿ. ಅದಕ್ಕೆ ನೀವು ಜನತಾ ಕರ್ಫ್ಯೂನ ಇರಲಿ ಲಾಕ್ಡೌನ್ ಇರಲಿ ಅದನ್ನು ಓಪನ್ ಮಾಡಿರಿ ಮತ್ತು ವ್ಯಾಪಾರ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ರಿ ಅನ್ನೋವಂಥ ಒಂದು ಸ್ಪಷ್ಟ ಅಭಿಪ್ರಾಯ ಎಲ್ಲ ಸದಸ್ಯರ ಇವತ್ತು ಆಶಯ ಆಗೈತಿ. ಅದಕ್ಕೆ ಬರೋದ್ರಿಂದೊಳಗೆ ನೀವು ನಿಮ್ಮ ಅಂಗಡಿ ಊರಾಗಣಿಕೆ ಇವತ್ತು ಪರಿಸ್ಥಿತಿ ಗಂಭೀರ ಐತಿ. ಈಗೇನು ಟೋಟಲ್ ಅಂದರೆ 20-22 ಚಿಕ್ಕೋಡಿ ಟೌನ್ದಾಗ ಏನಾಗಿದಾವೆ, ಅದ್ರಾಗ ಒಂದು 8 ಪೇಷಂಟ್ ಒಂದು 2 ಡೆತ್ ಆಗ್ಯಾವು, 3 ಡೆತ್ ಆಗ್ಯಾವು, ಒಂದು 7 ಪೇಷಂಟ್ ಕ್ರಿಟಿಕಲ್ ಕಂಡೀಷನ್ ಇದಾವೆ, ಒಂದು 10 ಪೇಷಂಟ್ ಕ್ವಾರಂಟೈನ್ ಅದರು. ಯಾಕಂದ್ರೆ ನಮ್ಮಲ್ಲಿ ನೀವು ಇವನ್ನೆಲ್ಲ ಯಾಕೆ ನೀವು ಬಿಡಿಸಿ ಹೇಳಕಂದ್ರೆ ಕ್ವಾರಂಟೈನ್ ಬಗ್ಗೆನೂ ನಮ್ಮಲ್ಲಿ ಅಭಿಪ್ರಾಯ ವಿಚಿತ್ರ ಐತಿ. ಪಾಸಿಟಿವ್ ಬಂದವ್ರ ಮನೆಯವ್ರು ನೀವು ಹೋಗಿ ನಿಮ್ಮ ಮನ್ಯಾಗ ಕ್ವಾರಂಟೈನ್ ಇರ್ರಿ ಅಥವಾ ನಿಮ್ಮಲ್ಲಿ ಎಲ್ಲರೇ ನೀವು ಹೊರಗೆ ಬರಬೇಡ್ರಿ ಅಂತ ಹೇಳ್ರೆ ಮೋಟರ್ ಸೈಕಲ್ ತೊಗೊಂಡು ಅಡ್ಡಾಡ್ನಿ, ಎಲ್ಲರೂ ನಾವು ಹೊರಗೆ ಮೊಮ್ಮಕ್ಳನ್ನ ಕರ್ಕೊಂಡು ಅಡ್ಡಾಡ್ನಿ ಇಂಥವ್ರು ನೋಡಿನಿ. ಸೀಲ್ಡೌನ್ ಮಾಡಿದ ಏರಿಯಾದಾಗ ಬಾಜುಕ್ ತಗಡು ತೆಗೆದು ಹೊರಗೆ ಅಡ್ಡಾಡು ಮಂದಿ ಹತ್ರ ಹೋಗಿ ವ್ಯಾಪಾರ ಮಾಡಕ್ಕೆ ಹೋಗೋರ, ಅದನ್ನ ಸೀಲ್ಡೌನ್ ಗೇಟ್ ಮುರಿದು ಒಳಗೆ ಗಾಡಿಗಳು ಹತ್ತವರ, ಇದೆಲ್ಲ ನೋಡಿ ನೋಡಿ ನಮಗೆ ಸಕಟ ಇದೆಲ್ಲ ಮಾಡಿ ವ್ಯರ್ಥ ಇದ್ದೀನೋ ಅನ್ನುವಂಥ ಭಾವನೆ ಇವತ್ತು ನಮ್ಮಲ್ಲಿ ಮೂಡೈತಿ. ಅದಕ್ಕೆ ಇನ್ನೆಲ್ಲ ವ್ಯಾಪಾರ ನಿಮ್ಮ ಸ್ವಂತ ರಿಸ್ಕ್ ಮ್ಯಾಗ, ನೀವು ನಿಮ್ಮ ಅಂಗಡಿಗಳ್ದಾಗ ಹೆಂಗೆ ವ್ಯಾಪಾರ ಮಾಡ್ತೀರಿ ನಿಮ್ಮ ನಿಮ್ಗೆ ಬಿಟ್ಟು ವಿಚಾರದ. ಕಳೆದ 4 ತಿಂಗಳಿಂದ ನೀವು ಭಾಳ ಸಹಕಾರ ಕೊಟ್ರಿ, ಅದಕ್ಕೆ ಚಿಕ್ಕೋಡಿ ಪುರಸಭೆ ಇವತ್ತಿಂದ ನಾವು ಚಿರಋಣಿ ಆಗಿದ್ದೀವಿ. ಅದಕ್ಕೆ ಈ ಒಂದು ಅಭಿಪ್ರಾಯಕ್ಕೆ ನೀವು ಮನ್ನಣೆ ಕೊಡ್ತೀರಿ ಅನ್ನುವಂಥ ಭಾವನೆ ಇಟ್ಕೊಂಡು ನೀವೆಲ್ಲ ವ್ಯಾಪಾರ ಶುರು ಮಾಡ್ರಿ ಅಂತ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.